ಕರ್ನಾಟಕ ಟಿವಿಗೆ ಸ್ವಾಗತ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳಲ್ಲಿ ಎಲ್ಲರಿಗೂ ಇಷ್ಟವಾಗುವುದಂದ್ರೆ ಪಿಸ್ತಾ ಮತ್ತು ಬದಾಮ್ ಗೋಡಂಬಿ ದ್ರಾಕ್ಷಿನೂ ಹಲವರಿಗೆ ಇಷ್ಟ ಆಗುತ್ತೆ ಆದ್ರೆ ಅಖ್ರೋಟ್ ಅಂದ್ರೆ ವಾಲ್ನಟ್ ಇಷ್ಟಪಡುವವರು ತುಂಬಾ ಕಮ್ಮಿ ಅದು ಸಪ್ಪೆಯಾಗಿರುತ್ತೆ ಅಂತ ದೂರವಿರುವವರೇ ಜಾಸ್ತಿ ಅದು ಟೇಸ್ಟ್ಲೆಸ್ ಅಂತ ಹಲವರು ವಾಲ್ನಟ್ ತಿನ್ನೋಕೆ ಇಷ್ಟಪಡಲ್ಲ ಆದರೆ ಡ್ರೈ ಫ್ರೂಟ್ಸ್ಗಳಲ್ಲಿ ಹೆಚ್ಚು ಪೋಷಕಾಂಶದ ಗುಣಗಳನ್ನು ಹೊಂದಿರುವುದೇ ವಾಲ್ನಟ್ ವಾಲ್ನಟ್ ತಿನ್ನುವುದರಿಂದ ಆರೋಗ್ಯಕ್ಕಾಗುವ ಪ್ರಯೋಜನಗಳೇನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೆದುಳಿನ ಶೇಪ್ನಲ್ಲಿರುವ ವಾಲ್ನಟ್ ತಿನ್ನುವುದರಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಗರ್ಭಿಣಿಯರಿಗೆ ದಿನಕ್ಕೆ ಎರಡರಿಂದ ಮೂರು ವಾಲ್ನಟ್ ತಿನ್ನೋಕೆ ಹೇಳ್ತಾರೆ ಯಾಕಂದ್ರೆ ಹೊಟ್ಟೆಯಲ್ಲಿರುವ ಮಗುವಿನ ಮೆದುಳಿನ ಬೆಳವಣಿಗೆ ಒಳ್ಳೆಯದಾಗಲಿ ಮಗು ಚುರುಕಾಗಿರಲಿ ಅಂತ ಇನ್ನು ಇದರ ಇನ್ನೊಂದು ಉತ್ತಮ ಗುಣ ಅಂದ್ರೆ ಹೃದಯ ಸಮಸ್ಯೆಗೆ ಇದರಿಂದ ಪರಿಹಾರ ಸಿಗುತ್ತೆ ಹೌದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು ದಿನಕ್ಕೆ ಮೂರರಿಂದ ನಾಲ್ಕು ವಾಲ್ನಟ್ ಸೇವಿಸಿ ಇದರಿಂದ ಕ್ರಮೇಣ ಹೃದಯದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಇಷ್ಟೇ ಅಲ್ಲದೆ ಮೂಳೆಯ ಸಮಸ್ಯೆ ಇದ್ದಲ್ಲಿ ಅದಕ್ಕೂ ಪರಿಹಾರ ಒದಗಿಸುತ್ತದೆ ಈ ವಾಲ್ನಟ್ ಮೂಳೆ ಗಟ್ಟಿಗೊಳಿಸುವಲ್ಲಿ ವಾಲ್ನಟ್ ಸಹಕಾರಿಯಾಗಿದೆ ಉಗುರು ಬೆಚ್ಚು ಹಾಲಿನೊಂದಿಗೆ ವಾಲ್ನಟ್ ಸೇವನೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಕ್ಯಾನ್ಸರ್ ಬರದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ವಾಲ್ನಟ್ ಸಹಾಯ ಮಾಡುತ್ತೆ ನೀವು ತೂಕ ಹೆಚ್ಚಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿದ್ದಲ್ಲಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡಿ ಕುಡಿಯಿರಿ ಆ ಬಾಳೆಹಣ್ಣಿನ ಮಿಲ್ಕ್ಶೇಕ್ ಗೆ ಮೂರು ವಾಲ್ನಟ್ ಸೇರಿಸಿ ಇದು ಹೆಲ್ದಿಯಾಗಿ ತೂಕ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ವಾಲ್ನಟ್ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಡಯಾಬಿಟಿಸ್ ರೋಗಿಗಳು ದಿನಕ್ಕೆ ಮೂರು ವಾಲ್ನಟ್ ತಿಂದರೂ ಸಾಕು ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಇರುತ್ತೆ ಅಲ್ಲದೆ ನಿಮ್ಮ ಜೀರ್ಣಕ್ರಿಯೆ ಹೆಚ್ಚಿಸಿ ನಿಮ್ಮ ಹೊಟ್ಟೆಯ ಸಮಸ್ಯೆಯನ್ನು ಕಿತ್ತು ಹಾಕುತ್ತೆ ಈ ವಾಲ್ನಟ್ ನಿದ್ರಾಹೀನತೆಯ ಸಮಸ್ಯೆ ಇದ್ದಲ್ಲಿ ವಾಲ್ನಟ್ ಸೇವಿಸಿ ಇನ್ನು ನಿಮಗೆ ವಾಲ್ನಟ್ ಸೇವಿಸಿದ್ದಲ್ಲಿ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ವಾಲ್ನಟ್ ಸೇವಿಸುವುದು ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ